ನೀವು ಯಾವಾಗಲಾದರೂ ವೆಯ್ಟ್ ಲಾಸ್ ಮಾಡುವುದರ ಬಗ್ಗೆ ಯೋಚಿಸಿದ್ದೀರಾ? ಅಥವಾ ವೆಯ್ಟ್ ಲಾಸ್ ಜರ್ನಿ ಅಲ್ಲಿ ಒಳ್ಳೆಯ ರಿಸಲ್ಟ್ ಸಿಗದೆ ಫ್ರಸ್ಟ್ರೇಟೆಡ್ ಆಗಿದ್ದೀರಾ? ಮೇ ಬಿ ನೀವು ಮಾಡೋ ಇಂಟೆನ್ಸ್ ವರ್ಕೌಟ್ ರೂಟೀನ್ ಹಾಗೂ ಕೌಂಟ್ಲೆಸ್ ರೇಟ್ ನಿಮಗೆ ವರ್ಕ್ ಆಗದೇ ಇರ್ಬೋದು. ಹಾಗಾದರೆ ನೀವು ವೆಯ್ಟ್ ಲಾಸಲ್ಲಿ ರಿಸಲ್ಟ್ ಸಿಗದೇ ಇರೋದಕ್ಕೆ ಕಾರಣ ಏನು ಹಾಗೂ ವೆಯ್ಟ್ ಲಾಸ್ ಆಗೋದು ಹೇಗೆ ಎಂದು ತಿಳಿಯಬೇಕಾ? ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಇನ್ಸ್ಟೆಂಟಾಗಿ ಬಾಡಿನ ದಪ್ಪ ಮಾಡೋದು ಅಥವಾ ಇನ್ಸ್ಟೆಂಟಾಗಿ ಬಾಡಿನ ಸಣ್ಣ ಮಾಡೋದಕ್ಕೆ ಆಗೋದಿಲ್ಲ. ಸಪೋಸ್ ಜಾಸ್ತಿ ವರ್ಕೌಟ್ ಮಾಡಿ ಅಥವಾ ಜಾಸ್ತಿ ಡಯೆಟ್ ಮಾಡಿ ಇನ್ಸ್ಟೆಂಟ್ ದಪ್ಪ ಅಥವಾ ಸಣ್ಣ ಆಗ್ತೀವಿ ಅನ್ನೋದೇ ಆದರೆ ಆ ಆಲೋಚನೆನ ಈಗಲೇ ಸ್ಟಾಪ್ ಮಾಡಿ. ಇನ್ಸ್ಟೆಂಟ್ ರಿಸಲ್ಟ್ ಯಾವತ್ತಿಗೂ ಸೇಫ್ ಅಲ್ಲ. ನಮ್ಮ ಮೆದುಳು ಥರನೇ ನಮ್ಮ ಬಾಡಿಯಲ್ಲಿ ಇರೋ ಪ್ರತಿಯೊಂದು ಸೆಲ್ಸ್, ಮಸಲ್ಸ್, ಆರ್ಗನ್ಸ್ ಎಲ್ಲದಕ್ಕೂ ಮೆಮೊರೀಸ್ ಇರುತ್ತೆ. ಇವು ಇನ್ಸ್ಟೆಂಟಾಗಿ ಬಾಡಿನ ದಪ್ಪ ಅಥವಾ ಸಣ್ಣ ಮಾಡಿದರೆ ನಿಮ್ಮ ಬಾಡಿ ಕನ್ಫ್ಯೂಸ್ ಆಗುತ್ತೆ. ಇದರಿಂದ ಕೆಲವೊಮ್ಮೆ ಕೆಟ್ಟ ಪರಿಣಾಮಗಳು ಆಗಬಹುದು ಹಾಗೂ ಆರೋಗ್ಯ ಸಮಸ್ಯೆ ಕಾಣಬಹುದು. ಹಾಗಾಗಿ ಸ್ಲೋ ಆ್ಯಂಡ್ ಕನ್ಸಿಸ್ಟೆನ್ಸಿಯಿಂದ ನಮ್ಮ ಬಾಡಿನ ನಮಗೆ ಬೇಕಾದ ಶೇಪ್ ಮಾಡ್ಕೋಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಸಹಾಯ ಆಗೋ ಈ 7 ಈಸಿ ಹಾಗೂ ಸೇಫ್ ಆ್ಯಕ್ಟಿವಿಟಿ ಬಗ್ಗೆ ತಿಳಿಯಬಹುದು. ಈ ಟಿಪ್ಸ್ ನೀವು ಕನ್ಸಿಸ್ಟೆನ್ಸಿಯಿಂದ ಫಾಲೋ ಮಾಡೋದ್ರಿಂದ ಕ್ರಮೇಣವಾಗಿ ನೀವು ನಿಮ್ಮ ವೆಯ್ಟ್ ಲಾಸ್ ಮಾಡಬಹುದು. ನಂಬರ್ 1, ಈಟ್ ಮೋರ್ ಪ್ರೋಟೀನ್. ನಾವು ದಿನದಲ್ಲಿ ನಮ್ಮ ಬಾಡಿ ವೆಯ್ಟ್ ಪ್ರಕಾರ 1 kg .8 g ಅಷ್ಟು ಪ್ರೋಟೀನ್ ಸೇವಿಸಬೇಕು. ಜೊತೆಗೆ ಹೆಚ್ಚು ಪ್ರೋಟೀನ್ ಸೇವಿಸೋದ್ರಿಂದ ನಾವು ಫುಲ್ ಆಗಿ ಹಾಗೂ ಸ್ಯಾಟಿಸ್ಫೈಡ್ ಆಗಿ ಫೀಲ್ ಮಾಡಬಹುದು. ಇದರಿಂದ ಜಂಕ್ ಫುಡ್ ತಿನ್ನೋದು ಕಡಿಮೆ ಆಗುತ್ತೆ. ಪ್ರೋಟೀನ್ ನಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಸ್ಟಡೀಸಲ್ಲಿ ಹೇಳಿರೋ ಪ್ರಕಾರ ಹೈ ಪ್ರೋಟೀನ್ ಡಯೆಟ್ ನಮ್ಮ ಮೆಟಬಾಲಿಸಮ್ನ ದಿನದಲ್ಲಿ 80-100 ಕ್ಯಾಲೋರೀಸ್ ಜಾಸ್ತಿ ಮಾಡುತ್ತೆ ಹಾಗೂ 60% ಅಷ್ಟು ಕ್ರೇವಿಂಗ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ದಿನದಲ್ಲಿ ನಿಮ್ಮ ಬಾಡಿಗೆ ಬೇಕಾದಂಥ ರಿಚ್ ಪ್ರೋಟೀನ್ ಫುಡ್ ಸೇವಿಸಿ. ಜೊತೆಗೆ ಸ್ನ್ಯಾಕ್ಸ್ ಕ್ರೇವಿಂಗ್ ಆದಾಗ ಜಂಕ್ ಫುಡ್ ಬದಲು ಪ್ರೋಟೀನ್ ಫುಡ್ ಸೇವಿಸಿ. ಅಂದರೆ ಮೊಟ್ಟೆ, ಯೋಗರ್ಟ್ಸ್, ಪ್ರೋಟೀನ್ ರಿಚ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಈ ಥರ ಕಂಪ್ಲೀಟಾಗಿ ಹೆಲ್ತಿ ಹಾಗೂ ಹೋಮ್ ಮೇಡ್ ಫುಡ್ ಸೇವಿಸಿ. ನಂಬರ್ 2, ಸ್ಟೇ ಹೈಡ್ರೇಟ್. ನಮ್ಮ ಬಾಡಿ ಹೆಲ್ತಿಯಾಗಿ ಮೇಂಟೈನ್ ಮಾಡೋದಕ್ಕೆ ಹಾಗೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಪ್ರಾಪರಾಗಿ ವಾಟರ್ ಕುಡಿಯೋದು ತುಂಬ ಮುಖ್ಯ. ಇದು ನಮ್ಮ ಫುಡ್ ಡೈಜೆಷನ್ ಮಾಡಿಸಿ ಹಾಗೂ ನಮ್ಮ ಬಾಡಿಗೆ ನ್ಯೂಟ್ರಿಷನ್ ಸರ್ಕ್ಯುಲೇಷನ್ ಮಾಡೋದಕ್ಕೆ ಬೇಕಾದ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡಿಸುತ್ತೆ. ಹೆಚ್ಚು ಹೈಡ್ರೇಷನಿಂದ ಮೆಟಬಾಲಿಸಮ್ ಜಾಸ್ತಿ ಮಾಡುತ್ತೆ. ಜೊತೆಗೆ ಹೈಡ್ರೇಷನ್ ಆಗಿರೋದ್ರಿಂದ ಹಸಿವು ಕಂಟ್ರೋಲ್ ಮಾಡುತ್ತೆ. ರಿಸರ್ಚ್ ಪ್ರಕಾರ ಊಟಕ್ಕೆ 1 ಗಂಟೆ ಮುಂಚೆ 1 ಗ್ಲಾಸ್ ನೀರು ಕುಡಿಯೋದ್ರಿಂದ 13% ಅಷ್ಟು ಹೆಪಿಟೈಟ್ ಕಡಿಮೆ ಆಗುತ್ತೆ. ದಿನದಲ್ಲಿ ಮಿನಿಮಮ್ 2 ಲೀಟರ್ ಅಥವಾ 8 ಗ್ಲಾಸ್ ಅಷ್ಟು ನೀರು ಕುಡಿಯಬೇಕು. ಹಾಗೂ ಹೆಚ್ಚು ಹೈಡ್ರೇಷನ್ಗೋಸ್ಕರ ನೀರಿಗೆ ಲೆಮನ್ ಅಥವಾ ಕುಕುಂಬರ್ ಸ್ಲೈಸ್ ಸೇರಿಸಿ ಕುಡಿಯಬಹುದು. ನಂಬರ್ 3, ಮೂವ್ ರೆಗ್ಯುಲರ್ಲಿ. ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಮೆಟಬಾಲಿಸಮ್ನ ಕಡಿಮೆ ಮಾಡುತ್ತೆ ಹಾಗೂ ವೆಯ್ಟ್ ಲಾಸ್ ಆಗೋಕ್ಕೆ ಕಷ್ಟ ಆಗುತ್ತೆ. ದಿನದಲ್ಲಿ ಕೆಲವು ಬಾರಿ ರೆಗ್ಯುಲರ್ ಮೂವ್ಮೆಂಟ್ ಮಾಡೋದ್ರಿಂದ ಎಕ್ಸ್ಟ್ರಾ ಕ್ಯಾಲೋರೀಸ್ ಬರ್ನ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಇದನ್ನು ನೀವು ಜಿಮ್ಮಲ್ಲಿ ಅವರ್ಗಟ್ಟಲೆ ಟೈಮ್ ಸ್ಪೆಂಡ್ ಮಾಡಿ ಮಾಡೋ ನೆಸೆಸಿಟಿ ಇಲ್ಲ. ಬದಲಾಗಿ ನಿಮ್ಮ ಜೀವನದಲ್ಲಿ ಚಿಕ್ಕ ಬದಲಾವಣೆಗಳನ್ನು ಮಾಡ್ಕೋಬೇಕು. ಅಂದರೆ ಸ್ಟೇರ್ಸ್ ಹತ್ತೋದು, ವಾಕ್ ಹೋಗೋದು, ಮನೆಯಲ್ಲಿ ಡ್ಯಾನ್ಸ್ ಮಾಡೋದು ಅಥವಾ ಮಕ್ಕಳ ಜೊತೆ ಗೇಮ್ಸ್ ಆಡೋದು, ಈ ಥರ ಮಾಡೋದ್ರಿಂದ ಹೆಚ್ಚು ಫಿಸಿಕಲ್ ಮೂಮೆಂಟಲ್ಲಿ ಇನ್ವಾಲ್ವ್ ಆಗಬಹುದು. ಸ್ಟಡೀಸಲ್ಲಿ ಹೇಳಿರೋ ಪ್ರಕಾರ ದಿನದಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರೋದ್ರಿಂದ ಎಕ್ಸ್ಟ್ರಾ 300-400 ಕ್ಯಾಲೋರೀಸ್ ಬರ್ನ್ ಮಾಡಬಹುದು. ನೆನಪಿಟ್ಟುಕೊಳ್ಳಿ, ಪ್ರತಿಯೊಬ್ಬರು ದಿನದಲ್ಲಿ ಮಿನಿಮಮ್ 10,000 ಅಷ್ಟು ಸ್ಟೆಪ್ಸ್ ನಡೆಯಲೇಬೇಕು. ನಂಬರ್ 4, ಈಟ್ ಮೈಂಡ್ಫುಲಿ. ಮೈಂಡ್ಲೆಸ್ ಈಟಿಂಗ್ ಅಂದರೆ ಟಿವಿ ನೋಡುವಾಗ ಸ್ನ್ಯಾಕ್ಸ್ ತಿನ್ನುವುದು ಅಥವಾ ಫೋನ್ ನೋಡುತ್ತಾ ಊಟ ಮಾಡುವುದು ಮಾಡೋದ್ರಿಂದ ಅಗತ್ಯಕ್ಕಿಂತ ಹೆಚ್ಚು ತಿನ್ನುತ್ತೀರಾ. ಇದರಿಂದ ವೆಯ್ಟ್ ಗೇನ್ ಆಗುತ್ತೆ. ಊಟ ಮಾಡುವಾಗ ಗಮನವಿಟ್ಟು ಊಟವನ್ನು ಸವಿಯುತ್ತಾ ಹಾಗೂ ಚೆನ್ನಾಗಿ ಅಗಿಯುತ್ತಾ ತಿನ್ನಬೇಕು. ಮಿನಿಮಮ್ 24 ಬಾರಿ ಅಗಿಯಬೇಕು. ಇದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಜೊತೆಗೆ ಮೈಂಡ್ಫುಲ್ ಆಗಿ ಊಟ ಮಾಡೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ತಿನ್ನಬಹುದು. ನಂಬರ್ 5, ಗೆಟ್ ಎನಾಫ್ ಸ್ಲೀಪ್. ಲ್ಯಾಕ್ ಆಫ್ ಸ್ಲೀಪಿಂದ ಹಂಗರ್ ಕಂಟ್ರೋಲ್ ಮಾಡೋ ಹಾರ್ಮೋನ್ಸ್ ಡಿಸ್ಟರ್ಬ್ ಆಗುತ್ತೆ. ಇದರಿಂದ ಕ್ರೇವಿಂಗ್ಸ್ ಜಾಸ್ತಿಯಾಗಿ ಹೆಚ್ಚು ತಿನ್ನುತ್ತಾರೆ. ಹಾಗಾಗಿ ಒಳ್ಳೆಯ ನಿದ್ದೆ ಮಾಡುವುದು ವೆಯ್ಟ್ ಲಾಸ್ ಮಾಡುವ ಜರ್ನಿಯಲ್ಲಿ ತುಂಬ ಮುಖ್ಯವಾಗುತ್ತೆ. ಜೊತೆಗೆ ಮಲಗೋಕೆ 2 ಗಂಟೆ ಮುಂಚಿತವಾಗಿ ಊಟ ಮುಗಿಸಬೇಕು. ಇದರಿಂದ ಪ್ರಾಪರ್ ಡೈಜೆಷನ್ ಆಗುತ್ತೆ. ಸ್ಟಡೀಸಲ್ಲಿ ಹೇಳಿರೋ ಪ್ರಕಾರ ಯಾರು ಪ್ರಾಪರಾಗಿ ಮಿನಿಮಮ್ 7 hours ನಿದ್ದೆ ಮಾಡ್ತಾರೋ ಅವರು ಪ್ರಾಪರಾಗಿ ನಿದ್ದೆ ಮಾಡದೇ ಇರೋರಿಗಿಂತ 33% ಅಷ್ಟು ಹೆಚ್ಚು ವೆಯ್ಟ್ ಲಾಸ್ ಮಾಡಬಹುದು. ಹಾಗಾಗಿ ಡೈಲಿ 7-9 ಗಂಟೆ ಸಂಪೂರ್ಣವಾಗಿ ನಿದ್ದೆ ಮಾಡುವುದು ತುಂಬ ಮುಖ್ಯ. ನಂಬರ್ 6, ಕಂಟ್ರೋಲ್ ಪೋರ್ಷನ್ ಸೈಜ್. ನೀವು ರೆಗ್ಯುಲರ್ ಆಗಿ ತಿನ್ನೋಕ್ಕಿಂತ ಕಾಲು ಭಾಗ ಅಷ್ಟು ಊಟ ಕಡಿಮೆ ಮಾಡಿ. ಅಂದರೆ ನಿಮ್ಮ ಹೊಟ್ಟೆ ಕಂಪ್ಲೀಟಾಗಿ ತುಂಬುವವರೆಗೂ ತಿನ್ನಬೇಡಿ. ಬದಲಾಗಿ ನಿಮ್ಮ ಹೊಟ್ಟೆ 75% ಅಷ್ಟು ತುಂಬುವವರೆಗೂ ಮಾತ್ರ ತಿನ್ನಿ. ಇದರಿಂದ ಕ್ರಮೇಣವಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಸಹಾಯವಾಗುತ್ತೆ.
ನಂಬರ್ 7, ರೆಡ್ಯೂಸ್ ಶುಗರ್ ಆ್ಯಂಡ್ ರಿಫೈನ್ಡ್ ಕಾರ್ಬ್ಸ್. ಸಾಫ್ಟ್ ಡ್ರಿಂಕ್ಸ್, ಸ್ನ್ಯಾಕ್ಸ್, ಶುಗರ್ ಹಾಗೂ ರಿಫೈನ್ಡ್ ಕಾರ್ಬ್ಸ್ ಇವೆಲ್ಲ ಎಕ್ಸ್ಟ್ರಾ ಕ್ಯಾಲೊರೀಸ್ ಆ್ಯಡ್ ಮಾಡುತ್ತೆ, ಜೊತೆಗೆ ಇದರಲ್ಲಿ ಯಾವುದೇ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರೋದಿಲ್ಲ. ಇದರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಆಗುತ್ತೆ ಆ್ಯಂಡ್ ವೆಯ್ಟ್ ಗೇನ್ ಆಗುತ್ತೆ. ಹಾಗಾಗಿ ಅನ್ಹೆಲ್ದಿ ಫುಡ್ನ ರೆಡ್ಯೂಸ್ ಮಾಡಿ, ಬದಲಾಗಿ ಹೆಲ್ದಿ ಹಾಗೂ ನ್ಯೂಟ್ರಿಷಿಯಸ್ ಫುಡ್ನ ತಿನ್ನೋದ್ರಿಂದ ಹೆಲ್ದಿಯಾಗೂ ಇರಬಹುದು, ಜೊತೆಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಸಹಾಯ ಆಗುತ್ತೆ. ಈ 7 ಈಸಿ ಹಾಗೂ ಸೇಫ್ ಟಿಪ್ಸ್ನ ನೀವು ಡೈಲಿ ಕನ್ಸಿಸ್ಟೆನ್ಸಿಯಿಂದ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನೀವು ಎಫೆಕ್ಟಿವ್ ರಿಸಲ್ಟ್ಸ್ ನೋಡಬಹುದು, ಜೊತೆಗೆ ಈ ಪ್ರೋಸೆಸ್ನ ಎಂಜಾಯ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.